ಕಾಂತಾರ ಸಿನಿಮಾ ಮೂಲಕ ಮೋಡಿ ಮಾಡಿರುವಂತಹ ಅಜನೀಶ್ ಲೋಕನಾಥ್ ಅವರು ಸದ್ಯಕ್ಕೆ ಯುಎಲ್ಲೂ ಮೋಡಿ ಮಾಡುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ, ಅದು ಯುಐ ಟೀಸರ್ ಅಲ್ಲಿ ಗೊತ್ತಾಗ್ತಾ ಇದೆ. ಸರ್, ನಿಮ್ಮನ್ನ ಹಾಡಿ ಹೊಗಳ್ತಾ ಇದಾರೆ, ಅಲ್ಲೂ ಅರವಿಂದ್ ಅವರು ಯಾವ ತರ ಹೇಳಿದ್ರು ಅನ್ನೋದು, ಈ ಮಾತುಗಳನ್ನು ಕೇಳಿದಾಗ ಖಂಡಿತ ಐ ಫೀಲ್ ಬ್ಲೆಸ್ಡ್. ಯಾಕಂದ್ರೆ ದಿಗ್ಗಜರ ಅವರೆಲ್ಲರೂ ಅವರು ಬಂದು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು, ಕಾಂತಾರದಲ್ಲೂ ಅವರು ಅದೇ ರೀತಿ ಅಲ್ಲೂ ಅವರು ನಿನ್ ಸರ್ ಬಂದು ತುಂಬಾ ಎನ್ಕರೇಜಿಟಿವ್ ಆಗಿ ಅವ್ರು ಮಾತಾಡಿದ್ರು, ಇವತ್ತು ಸಹ ಆ ಥರ ಮಾತಾಡಿದ್ದಾರೆ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಖಂಡಿತ ಯುಐ ಬಗ್ಗೆ ಹೇಳಬೇಕು ಅಂದರೆ ಲೈಕ್ ಇಟ್ಸ್ ಉಪ್ಪಿಸಾಸ್ ವರ್ಲ್ಡ್ ಆ್ಯಂಡ್ ದ ಒರಿಜಿನಲ್ ವರ್ಲ್ಡ್ ಅಂತಲೇ ಹೇಳ್ಬೋದು, ಬಿಕಾಸ್ ದಟ್ ನನ್ನ ಎಕ್ಸ್ಪೀರಿಯೆನ್ಸ್ ಯುಐಲ್ಲಿ. ಸೊ ತುಂಬ ಎಕ್ಸೈಟ್ಮೆಂಟ್ ಥಿಂಗ್ಸ್ ಇದೆ ಯುಐ ಸಿನಿಮಾದಲ್ಲಿ, ಹಾಡುಗಳಾಗಿರ್ಬೋದು ಅಥವಾ ಕಥೆ ಆಗಿರ್ಬೋದು, ಉಪ್ಪಿ ಸರ್ ಆಗಿ ಕ್ಯಾರೆಕ್ಟರ್ ಆಗಿರ್ಬೋದು, ಅವ್ರ ನಿರ್ದೇಶನ ಆಗಿರ್ಬೋದು, ಲಾಟ್ಸ್ ಆಫ್ ಏನೋ ತುಂಬ ಒಳ್ಳೆ ವಿಷಯಗಳು ಕಾದಿದೆ ಎಲ್ಲರಿಗೂ ನೋಡೋದಕ್ಕೆ. ಸೊ ಇದಕ್ಕಿಂತ ಜಾಸ್ತಿ ನಾನು ಹೇಳಕ್ಕಾಗಲ್ಲ. ಯುಐಯಲ್ಲಿ ಯಾವ ತರ ಹಾಡುಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಮ್ಯೂಸಿಕ್ ಯಾವ ತರ ಅಂದ್ರೆ ಈ ಎಲ್ಲ ಹಿಂದಿನ ಸಿನಿಮಾಗಳನ್ನ ಹೊರತುಪಡಿಸಿ ಈ ಸಿನಿಮಾಕ್ಕೆ ಬರೋದಾದ್ರೆ ಯಾವ ತರ ಪ್ಯಾಟರ್ನ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಉಪ್ಪಿ ಸರ್ ಅವರ ಥಾಟ್ ಪ್ರೊಸೆಸ್ ಅಲ್ಲಿ ನನ್ನ ಒಂದು ಶೈಲಿ ಎರಡು ಮಿಕ್ಸ್ ಆಗಿ ಒಂದು ಹೊಸ ಹೈಬ್ರಿಡ್ ಹಾಡನ್ನ ಕೇಳ್ಬೋದು. ಒಂದು ಗಮನಿಸಿರ್ಬೋದು ಸರ್, ಕಾಂತಾರ ಸಿನಿಮಾ ರಿಲೀಸ್ ಆದ್ಮೇಲೆ ಆ ಹಾಡುಗಳಿಗೆ ಒಂದು ಇಶ್ಯೂ ಆಗಿತ್ತು, ಕೋರ್ಟ್ ಮೆಟ್ಟಿಲೇರಿತ್ತು ಅಂತ ಪ್ರಸಂಗ ಯುಐಯಲ್ಲಿ ಬರದ ಹಾಗೆ ಎಲ್ಲ ಮುತುವರ್ಜಿ ವಹಿಸಿಕೊಂಡಿದ್ದೀರಾ, ಹೇಗೆ ಸರ್? ಸರ್ ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಸಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಮೆನಿ ಥಿಂಗ್ಸ್ ಕಮ್ಸ್ ಅಂಡ್ ಗೋಸ್, ಅದಕ್ಕೂ ಇದಕ್ಕೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅದಕ್ಕೂ ಇದಕ್ಕೆ ಏನ್ ಲಿಂಕ್ ಅಂತ ನನಗೆ. ಹಾಡುಗಳು ವಿಭಿನ್ನವಾಗಿದೆ ಅಂತ ಹೇಳಿದ್ರಿ, ಸೊ ಯಾವ ತರ ಹಾಡುಗಳು ಇದಾವೆ ಸರ್ ಯುಐ ಅಂದ್ರೆ ಟೀಸರೇ ಬೇರೆ ತರ ಇದೆ. ನೀವೇ ಕೇಳಿ, ಹಾಡುಗಳನ್ನ ನೀವೇ ಕೇಳಿ ಹೇಳಬೇಕು, ನಾವು ನಮ್ಮ ಹಾಡು ಬಗ್ಗೆ ನಾವೇ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಸರ್ ಟೀಸರ್ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಂಗೆ ನೋಡಿದ್ದೀನಿ, ಸಿನಿಮಾನೇ ನೋಡಿದ್ದೀನಿ, ಟೀಸರ್ ನೋಡಿದಾಗ ಐ ವಾಸ್ ಎಕ್ಸೈಟೆಡ್. ಯಾಕಂದ್ರೆ ಅವರು ಒಂದು ಟೋನ್ ಸೆಟ್ ಮಾಡ್ತಾ ಇದ್ದಾರೆ, ಒಂದು ಯುಐ ವರ್ಲ್ಡ್ ಅವರು ಏನು ಹೇಳಕ್ ಕೊಟ್ಟಿದ್ದಾರೆ ಅಂತ. ಸೊ ಐ ಎಮ್ ಈಕ್ವಲಿ ಎಕ್ಸೈಟೆಡ್ ಟು ಜನಗಳು ಆ ವರ್ಲ್ಡ್ನ ನೋಡಿ ಅದನ್ನ ಎಂಜಾಯ್ ಮಾಡ್ತಾರೆ ಅಂತ. ಸರ್ ಇಂದ ಸಾಕಷ್ಟು ಕಲ್ತಿದ್ದೀನಿ ಅಂತ ಸ್ಟೇಜ್ ಮೇಲೆ ಹೇಳಿದಿರಾ, ಪರ್ಟಿಕ್ಯುಲರ್ ಆಗಿ ಈ ವಿಷಯವನ್ನ ನಾನು ಸರಿಪಡಿಸಿಕೊಂಡಿದ್ದೀನಿ ಅಂದ್ರೆ ಯಾವುದು ಅಂದ್ರೆ ಆ ಒಂದು ಅವರ ಒಂದು ಥಾಟ್ ಪ್ರೊಸೆಸ್ ಮತ್ತೆ ಅವರ ಫಿಲಾಸಫಿ, ಆಮೇಲೆ ಅವರು ಸುಮಾರು ಒಂದು ಹಾರ್ಡ್ ಹಿಟ್ಟಿಂಗ್ ಟ್ರೂತ್ಸ್ ನ ಹೇಳ್ತಾರೆ, ಅದು ಅಕ್ಸೆಪ್ಟ್ ಮಾಡೋದು ಕಷ್ಟ ಅಂತ ವಿಚಾರಗಳೆಲ್ಲ ನನಗೆ ತುಂಬಾ ಇಷ್ಟ ಆಗಿದೆ. ಅದು ಎಲ್ಲರೂ ಆ ಒಂದು ಧೈರ್ಯ ಇರಬೇಕು ಅದನ್ನ ಟ್ರೂತ್ನ ಅಕ್ಸೆಪ್ಟ್ ಮಾಡೋದು. ಸೊ ಅದನ್ನೇ ವಿಚ್ ಐ ಹ್ಯಾವ್ ಲರ್ನ್ಡ್ ಫ್ರಮ್ ಉಪ್ಪಿ ಸರ್. ಥ್ಯಾಂಕ್ ಯು. ಕೊನೆಯದಾಗಿ ಹೇಳೋದಾದ್ರೆ ಹಾಡುಗಳನ್ನ ನೆಕ್ಸ್ಟ್, ಈಗ ಟೀಸರ್ ಮಾತ್ರ ರಿಲೀಸ್ ಆಗಿದೆ, ಹಾಡು ಯಾವಾಗ ರಿಲೀಸ್ ಆಗ್ಬೋದು ನಿಮಗೆ ಗೊತ್ತಿದ್ದಂಗೆ? ಅದು ಪ್ರೊಡಕ್ಷನ್ ಅದೇ ಕೇಳಬೇಕು ನೀವು, ನಾನೇನು ಹೇಳಕ್ಕಾಗಲ್ಲ, ಅವ್ರು ಡಿಸೈಡ್ ಮಾಡ್ತಾರೆ. ನೋಡಿದ್ರಲ್ಲ, ಇದು ಅಜನೀಶ್ ಲೋಕನಾಥ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್ ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.